ಮೀಸಲಾತಿ ಬೇಕು ಅಂದ್ರೆ ಬಸ್ಗೆ ಕಲ್ಲು ಹೊಡಿಬೇಕಂತೆ ಸ್ವಾಮೀಜಿಯವರ ಪ್ರಚೋದನಕಾರಿ ಭಾಷಣ ಮೀಸಲಾತಿ ಬೇಕು ಅಂದ್ರೆ ಬಸ್ಗೆ ಬೆಂಕಿ ಹಚ್ಚಿ ಕಲ್ಲು ತೂರಿ 2A ಮೀಸಲಾತಿಗಾಗಿ ದಂಗೆ ಏಳೋದಕ್ಕೆ ಕರೆ ಕೊಟ್ಟಿದ್ದಾರೆ ಇಲ್ಲೊಬ್ಬರು ಸ್ವಾಮೀಜಿ ಯಾರೂ ಕರೆದು ಮೀಸಲಾತಿ ಕೊಡದಿದ್ರೆ ದಂಗೆ ಏಳಬೇಕು ದಾವಣಗೆರೆಯಲ್ಲಿ ಹಡಪದ ಅಣ್ಣಪ್ಪ ಶ್ರೀಗಳ ಪ್ರಚೋದನಾತ್ಮಕ ಹೇಳಿಕೆ ಹಡಪದ ಅಪ್ಪಣ್ಣ ಶ್ರೀ ಇವರು ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂದ್ರೆ ಬೀದಿಗಿಳಿಬೇಕು ಇಲ್ಲ ಅಂದ್ರೆ ಯಾರೂ ಕರೆದು ಮೀಸಲಾತಿ ಕೊಡಲ್ಲ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಬೇಕು ಮಕ್ಕಳ ಭವಿಷ್ಯಕ್ಕೆ ನೀವೆಲ್ಲ ಬೀದಿಗಿಳಿಬೇಕು ಬಸ್ಗೆ ಬೆಂಕಿ ಹಚ್ಚಬೇಕು ಕಲ್ಲು ಹೊಡಿಬೇಕು ಅಂತ ಪ್ರಚೋದನಾತ್ಮಕವಾಗಿ ಸ್ವಾಮೀಜಿ ಒಬ್ಬರು ಮಾತನಾಡಿದ್ದಾರೆ ಸಮುದಾಯಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಮಠಾಧೀಶರುಗಳು ಸ್ವಾಮೀಜಿಗಳು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನಾವು ಹಿಂದೆನೂ ಕೂಡ ತುಂಬ ನೋಡಿದ್ದೀವಿ. ಇವರೇ ಮೊದಲಿಗರೇನಲ್ಲ ಈ ರೀತಿಯಾದಂತಹ ಹೋರಾಟಕ್ಕೆ ಕರೆ ಕೊಟ್ಟಂಥವ್ರು. ಈಗ ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ 2A ಮೀಸಲಾತಿಗೋಸ್ಕರ ಭಾರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸಮುದಾಯಕ್ಕೆ ಅವರು ಹಕ್ಕನ್ನು ಕೇಳ್ತಕ್ಕಂಥ ತಪ್ಪು ಅಂತ ಅಲ್ಲ. ಆದರೆ ಈ ರೀತಿ ಪ್ರಚೋದನಾತ್ಮಕವಾಗಿ ಮಾತನಾಡಿದಾಗ ಜನ ದಂಗೆ ಎದ್ದುಬಿಟ್ರೆ ಯಾರು ಜವಾಬ್ದಾರಿ ಅಂತಕ್ಕಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಸ್ವಾಮೀಜಿಗಳು ಅಂತಂದರೆ ರಾಗದ್ವೇಷಗಳಿಂದ ಮುಕ್ತರಾದವರು, ಸಾತ್ವಿಕರು. ಬಟ್ ಈ ಸ್ವಾಮೀಜಿಗಳ ಬಾಯಲ್ಲಿ ಈ ರೀತಿ ಮಾತು ಯಾಕೆ? ಜನ ಏನಾದ್ರು ದಂಗೆ ಇದ್ರೆ ನಾಳೆ ದಿನ ಯಾರ ಜವಾಬ್ದಾರಿ ಅಂತ? ಖಂಡಿತವಾಗ್ಲೂ ಅರವಿಂದ್, ಅದೇ ಪ್ರಶ್ನೆ ಕೂಡ. ಯಾಕಂದ್ರೆ ಸ್ವಾಮೀಜಿ ಆದವರು ಆ ಸಮಾಜದ ಮೀಸಲಾತಿಗಾಗಿ ಸಾಕಷ್ಟು ಹೋರಾಟ ಮಾಡಬೇಕು, ಅದರಲ್ಲೂ ಹಡಪದ ಸಮಾಜಕ್ಕೆ 2A ಮೀಸಲಾತಿಗಾಗಿ ಸಾಕಷ್ಟು ಒಂದು ಒತ್ತಾಯ ಕೂಡ ಮಾಡಿದ್ರು. ಆದ್ರೆ ಮೊನ್ನೆ ನಡೆದಂತಹ ಒಂದು ಹಡಪದ ಅಪ್ಪಣ್ಣ ಜಯಂತಿ ದಿನದಂದು ಹಡಪದ ಅಪ್ಪಣ್ಣ ಶ್ರೀಗಳು ಕೂಡ ಸಾಕಷ್ಟು ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾರು ಕೂಡ ಸುಮ್ಮನೆ ಮೀಸಲಾತಿ ಕೊಡೋದಿಲ್ಲ. ಇದರಿಂದಾಗಿ ಸಾಕಷ್ಟು ಒಂದು ಹೋರಾಟ ನಡೀಬೇಕು, ಮತ್ತೆ ಮೀಸಲಾತಿಗೋಸ್ಕರ ಕಲ್ಲು ತೂರಾಟ ಆಗ್ಬೇಕು, ಬೆಂಕಿ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಸಮಾಜವನ್ನು ಮುನ್ನಡೆಸುವಂತಹ ಸ್ವಾಮೀಜಿಗಳು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರೆ ಮುಂದೆ ಸಮಾಜ ಯಾವ ದಿಕ್ಕಿನಲ್ಲಿ ನಡೆಯುವಂಥದ್ದು ಒಂದು ಪ್ರಶ್ನೆ ಆಗಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ 2A ಮೀಸಲಾತಿಗಾಗಿ ಒಂದು ಪಂಚಮಸಾಲಿ ಸಮಾಜವು ಕೂಡ ಹೋರಾಟ ಮಾಡ್ತಾ ಇದೆ. ಓಕೆ ಪುನೀತ್, ನಿಮ್ಮ ಧ್ವನಿ ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಸ್ವಾಮೀಜಿಗಳೇ ಆಗಲಿ, ಜನಪ್ರತಿನಿಧಿಗಳೇ ಆಗಲಿ, ಅವ್ರು ಮಾಡ್ತಕ್ಕಂಥ ಭಾಷಣ ತುಂಬ ಪ್ರಭಾವಶಾಲಿಯಾಗಿರುತ್ತೆ, ತುಂಬ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಮಾತನ್ನು ಆಡ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ.